ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮನೋಜ, ತಿಂಡಿ ತಗೋ. ಏನ್ ಕರ್ಮನೋ ಇದು, ಛೇ, ತಪ್ಪಾಗೋಯ್ತು. ನಿಜ, ಅವಳನ್ನ ನಂಬುದ್ವಿ, ಅದೂ ನಿಜ. ಹಾಗಂತ ನೀನ್ ಹೀಗ ಉಪವಾಸ ಇದ್ರೆ ಹೇಗೇಳು? ನನಗ್ ತಿಂಡಿ ತಿಂದ ಏನಾಗ್ಬೇಕಾಗಿದೆ? ನನಗ್ ಯಾಕಮ್ಮ ಹೀಗ್ ಟಾರ್ಚರ್ ಕೊಡ್ತಾ ಇದ್ದೀರಾ? ಮನೆಯಿಂದ ಹೊರಗಡೆ ಹೋದ್ರೆ ಯಾರಿಗೂ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಮನೆ ಒಳಗಿದ್ರೆ ನಿಂದು ಈ ಅವತಾರ. ನಿಮ್ಮಪ್ಪ ನೋಡಿದ್ರೆ ದ್ವೇಷ ತೀರಿಸ್ಕೊಳ್ಳೋವರೆಗೂ ನಿದ್ದೆನೆ ಮಾಡಲ್ಲ ಅನ್ನೋ ಹಾಗೆ ಆಡ್ತಿದ್ದಾರೆ. ಇದೆಲ್ಲ ಸಾಲದು ಅಂತ ಅವ್ರು ಡ್ರಿಂಕ್ಸ್ ಮಾಡ್ತಾ ಕೂತಿದ್ರೆ ಬಾಟ್ಲ್ ಎತ್ಕೊಂಡು ಗಟಗಟ ಅಂತ ಕುಡಿಯಕ್ ಹೋಗಿದ್ಯಂತೆ. ಎಲ್ಲಿಗೆ ಹೋಗ್ಬಿಡ್ತೀವೋ ಏನಾಗುತ್ತೋ, ತುಂಬಾ ಭಯ ಆಗ್ತಿದೆ ಕಣೋ ಮನೋಜ. ನಮ್ ಪಾಡಿಗೆ ನಾವು ಮನೇಲಿ ಕೂತ್ಕೊಂಡು ಅವಳು ಮಾತ್ರ ಸುಖವಾಗಿರ್ಲಿ ಅಂತ ಹೇಳ್ಬೇಕಾ? ನಿನಗೆ ಅನ್ಯಾಯ ಆಗಿದೆ ನಿಜ, ಅವಳನ್ನ ನಂಬಿ ಮೋಸ ಹೋದ್ವಿ ಅದು ನಿಜ. ಹಾಗಂತ ಹಳೆದನ್ನ ನೆನಪಿಸ್ಕೊಂಡು ಕೂತಿದ್ರೆ ನಿನ್ ಗತಿ ಏನಾಗ್ಬೇಕು ಹೇಳು? ಡ್ರಿಂಕ್ಸ್ ಮಾಡೋದ್ರಿಂದ ಆರೋಗ್ಯ ಹಾಳಾಗತ್ತೆ ಕಣೋ, ದಯವಿಟ್ಟು ಕಲಿಬೇಡ ಅದನ್ನ. ಅವಳ ಪಾಡ್ಗವಳು ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಸುಖವಾಗಿದ್ದಾಳೆ, ನೀನ್ ನೋಡಿದ್ರೆ ಕೊರಗ್ತಾ ಕೂತಿದೀಯ. ನೀನ್ ಕೊರಗೋದಿಕ್ಕೆ ಏನ್ ತಪ್ಪು ಮಾಡಿದ್ಯೋ? ಅಮ್ಮ, ಇಲ್ಲಿ ಸರಿ ತಪ್ಪು ಅಂತ ಬರಲ್ಲ ಅಮ್ಮ. ನೋಡು ನನ್ ಫೋನ್ ನೋಡು, ಗ್ರೂಪ್ ಅಲ್ಲಿ ಎಷ್ಟು ಕೆಟ್ಟದಾಗಿ ಮೆಸೇಜ್ ಕಳ್ಸಿದ್ದಾರೆ ನನ್ ಫ್ರೆಂಡ್ಸ್ ಎಲ್ಲ. ಇದನ್ನೆಲ್ಲ ಹೇಗಮ್ಮ ಕೇಳಿಸ್ಕೊಳ್ಳಿ ನಾನು? ಇದೆಲ್ಲದ್ರ ಬದಲು ನಾನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಡ್ರಿಂಕ್ಸ್ ಮಾಡ್ಬೇಡ ಅಂತೀಯಲ್ಲ, ಮಾಡದೇ ಇದ್ರೆ ಕಣ್ಣು ಮುಚ್ಚಕ್ಕಾಗಲ್ಲ ಅಮ್ಮ. ಕಣ್ಣು ಮುಚ್ಚಿದ್ರೆ ಅವಳು ತಾಳಿ ಬಿಸಾಕ್ ಹೋದ್ಲಲ್ಲ, ಅದೇ ಕಣ್ ಮುಂದೆ ಬರುತ್ತೆ. ಎಷ್ಟು ಸಲ ಬೇಡ ಬೇಡ ಅಂದ್ರು ಅದೇ ದೃಶ್ಯ ಕಾಣುತ್ತಮ್ಮ. ನನ್ ಏನ್ ಮಾಡ್ಲಿ ಹೇಳು? ನನಗೂ ಗೊತ್ತಮ್ಮ, ಅವಳಿಗೆ ಮದ್ವೆ ಆಗಿದೆ, ನನಗವಳು ಸಿಗಲ್ಲ ಅಂತ. ಆದ್ರೆ ಈ ಅವಮಾನ ಆಗಿದೆಯಲ್ಲ.